ಹಲೋ ನಮಸ್ಕಾರ ಸ್ನೇಹಿತರೆ, ಕಿಚ್ಚ ಸುದೀಪ್ ಅವರ ಮುಂದಿನ ಅಂದರೆ 46ನೇ ಸಿನಿಮಾ ಯಾವುದು ಅನ್ನುವುದ ಸುಳಿವು ಈಗ ಬಿಟ್ಟಿಕೊಟ್ಟಿದ್ದಾರೆ. ಹೌದು ಸ್ನೇಹಿತರ, ಕಿಚ್ಚ ಸುದೀಪ್ ಅವರ ಮುಂದಿನ ಸಿನಿಮಾಗಾಗಿ ಅದೆಷ್ಟೋ ಸಾಕಷ್ಟು ಅಭಿಮಾನಿಗಳು ಕಾಯ್ತಾ ಇದ್ರು. ಏನು ಸ್ಯಾಂಡಲ್ವುಡ್ನ ಬಿಗ್ ಸ್ಟಾರ್ಸ್ಗಳೆಲ್ಲ ಹೀಗೆ ಮಾಡಿದರೆ ಹೇಗೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಎಷ್ಟು ಸಿನಿಮಾ ಇನ್ನೂ ಅನೌನ್ಸೇ ಆಗಿಲ್ಲ, ಕಿಚ್ಚ ಸುದೀಪ್ ಸಿನಿಮಾ ಸದ್ಯ ಇಲ್ಲ, ಸುದೀಪ್ ಬಿಗ್ ಬಾಸ್ ಅಂತಲೇ ಇದ್ರು, ಕ್ರಿಕೆಟ್ ಮ್ಯಾಚ್ ಅಂತ ಕಳೆದು ಹೋಗಿದ್ದಾರೆ. ಈ ಎಲ್ಲದರ ನಡುವೆ ಸುದೀಪ್ ಮುಂದಿನ ಸಿನಿಮಾದ ವಿಶೇಷ ಹೊರಬಂದಿದೆ. ಆದರೆ ಕಿಚ್ಚ ಸುದೀಪ್ ತಲೆಮರಿಯಲ್ಲಿ ಕತೆಗಳನ್ನು ಕೇಳ್ತಾನೆ ಇದ್ರಂತೆ, ಒಳ್ಳೆ ಕಥೆಯೊಂದಿಗೆ ಬರಬೇಕು ಅಂತಲೇ ಇದ್ರಂತೆ. ಹೀಗಾಗಿ ಮೂರು ಡೈರೆಕ್ಟರ್ಗಳ ಹೇಳುವ ಕಥೆಯನ್ನು ಕೇಳಿದ್ದಾರಂತೆ. ಹೌದು, ಸುದೀಪ್ ಮೂರು ಜನ ಡೈರೆಕ್ಟರ್ ಹೇಳಿದ ಕತೆಗಳನ್ನು ಕೇಳಿದ್ದಾರೆ, ಅವುಗಳನ್ನು ಫೈನಲ್ ಕೂಡ ಮಾಡಿದ್ದಾರಂತೆ. ವರ್ಷಕ್ಕೆ 3 ಸಿನಿಮಾಗಳನ್ನು ಸುದೀಪ್ ಅವರು ಮಾಡ್ತಾರೆ ಅನ್ನೋ ಸುದ್ದಿ ಈಗ ಸಾಕಷ್ಟು ಹೊರದಾಡ್ತಾ ಇದೆ. ಕಿಚ್ಚ ಸುದೀಪ್ ತಮ್ಮ 3 ಸಿನಿಮಾಗಳ ಮಾಹಿತಿಯನ್ನು ಇದೀಗ ಅಧಿಕೃತವಾಗಿ ಬಿಟ್ಟುಕೊಟ್ಟಿದ್ದಾರೆ. ಲೆಟರ್ ಬರೆದು 3 ಸಿನಿಮಾಗಳ ಕುರಿತು ತಿಳಿಸಿದ್ದಾರೆ. ಒಪ್ಪಿಕೊಂಡಿರೋ 3 ಸಿನಿಮಾಗಳು ಸಾಕಷ್ಟು ತಯಾರಿಯನ್ನು ಬೇಡುತ್ತವೆ, ಹಾಗಾಗಿಯೇ ಆ ತಯಾರಿ ಈಗ ನಡೆಯುತ್ತಿದೆ ಅನ್ನೋ ಅರ್ಥದಲ್ಲಿಯೇ ಸುದೀಪ್ ಲೆಟರ್ ಬರೆದಿದ್ದಾರೆ. ಸುದೀಪ್ ಅವರು ಈ ಒಂದು ಲೆಟರ್ನಲ್ಲಿ ಇನ್ನೂ ಒಂದು ವಿಷಯ ಕೂಡ ಇದೆ. ಸುದೀಪ್ ಅವರು ವಿಕ್ರಾಂತ್ ರೋಣ ಸಿನಿಮಾ ಆದಮೇಲೆ ಬ್ರೇಕ್ ತೆಗೆದುಕೊಂಡಿರಲಿಲ್ಲ, OTT ಬಿಗ್ ಬಾಸ್ ಮಾಡಿದರು, ಅದಾದಮೇಲೆ ಬಿಗ್ ಬಾಸ್ ಶೋ ಶುರುವಾಯಿತು. ಹೀಗೆ ಇದೆಲ್ಲ ಮುಗಿದ ಮೇಲೆ ಕ್ರಿಕೆಟ್ ಪಂದ್ಯದಲ್ಲಿಯೇ ಕಳೆದು ಹೋದರು. ಈ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಮೆಂಟ್ಗಳು ಇದ್ವು. ಇದೆಲ್ಲದಕ್ಕೂ ಉತ್ತರ ಅನ್ನೋ ಅರ್ಥದಲ್ಲಿ ಈ ಒಂದು ಲೆಟರ್ನ ಬರೆದು ಹಾಕಿದರು. ಇದರ ಬೆನ್ನಲ್ಲಿಯೇ ಸುದೀಪ್ ಅವರ ಸಿನಿಮಾ ಸುದ್ದಿ ಹೊರಬಿಡುತ್ತಿದ್ದಂತೆ ಕಿಚ್ಚ ಫ್ಯಾನ್ಸ್ ಸಖತ್ ಖುಷಿಯಾಗಿದ್ದಾರೆ. ಕಿಚ್ಚನ 46ನೇ ಚಿತ್ರಕ್ಕೆ ಅನೂಪ್ ಭಂಡಾರಿ ನಿರ್ದೇಶಕರಾಗಿದ್ದರೆ, ಸುದೀಪ್ ಅವರ 47ನೇ ಚಿತ್ರಕ್ಕೆ ಶಂಕರ್ ನಿರ್ದೇಶನ ಮಾಡ್ತಿದ್ದಾರಂತೆ. ಹಾಗಾದರೆ 3ನೇ ಸಿನಿಮಾ ಯಾವುದು, ಯಾರು ನಿರ್ದೇಶಕರು ಅನ್ನೋದು ಸಾಕಷ್ಟು ಕುತೂಹಲಕಾರಿ ವಿಷಯ. ಆದರೆ ಈ ಮಾಹಿತಿ ಕಿಚ್ಚನ ಲೆಟರ್ನಲ್ಲಿ ಇಲ್ಲ, ಬದಲಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಮಾಹಿತಿ ಇದೀಗ ಬಲವಾಗಿಯೇ ಹರಿದಾಡ್ತಾ ಇದೆ.